ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ ನೋಡಿ ಇದು ಮೂರನೇ ಪ್ರಾಬ್ಲಮ್ ಅಲ್ವಾ ಮಾಡ್ತಾ ಇರೋದು ಸೊ ಈ ಕ್ಲಾಸ್ ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಇನ್ನೊಂದು ಪ್ರಾಬ್ಲಮ್ ಕಲ್ಕೋಣ ಸನ್ಶೈನ್ ಲಿಮಿಟೆಡ್ ಇಶ್ಯೂ 20,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 2 ಪರ್ ಶೇರ್ ಪೇಬಲ್ ಟು ಆನ್ ಅಪ್ಲಿಕೇಶನ್ 5 ಆನ್ ಅಲಾಟ್ಮೆಂಟ್ 3 ಆನ್ ಫಸ್ಟ್ ಕಾಲ್ ಅಂಡ್ ಬ್ಯಾಲೆನ್ಸ್ ಆನ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ and the money was duly received except one shareholder holding 100 shares on first call and two shareholders holding 50 shares each on second and final call andre illi ottu 20000 equity shares na issue madidivi adralli 2 rupay application alli 5 rupay allotment alli including premium anta heltidane premium amount 2 rupay ide ಹಾಗೆ ಫಸ್ಟ್ ಕಾಲ್ ಅಲ್ಲಿ 3 ರೂಪಾಯಿ ಉಳಿದಿದ್ದನ್ನ ಫೈನಲ್ ಕಾಲ್ ಅಲ್ಲಿ ಅಂತ ಹೇಳ್ತಾರೆ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಂತ ಹೇಳ್ತಾರೆ ಎಲ್ಲರೂ ಕೊಟ್ಟಿದ್ದಾರೆ ಆದ್ರೆ ಫಸ್ಟ್ ಕಾಲ್ ಅಲ್ಲಿ ಯಾವನೊಬ್ಬ 100 ಶೇರ್ಸ್ ಕೊಂಡ್ಕೊಂಡಿದ್ದಂತೆ ಅವನು ಏನ್ ಕೊಟ್ಟಿಲ್ಲ ಫಸ್ಟ್ ಕಾಲ್ ದುಡ್ಡು ಕೊಟ್ಟಿಲ್ಲ ಇನ್ನೊಬ್ರು ಯಾರು ಇಬ್ರು 50 ಶೇರ್ಸ್ ತಗೊಂಡಿದ್ರಂತೆ ಇಬ್ರು ಅಂದ್ರೆ ನಮ್ಗೆ 2 ಶೇರ್ ಅಲ್ಲ ಇಬ್ರು 50 ಶೇರ್ಸ್ ನ ತಗೊಂಡಿದ್ರಂತೆ ಆ 50 ಶೇರ್ಸ್ ಅಲ್ಲಿ ಫೈನಲ್ ಕಾಲ್ ಅಮೌಂಟ್ ನ ಕೊಟ್ಟಿಲ್ವಂತೆ ಇನ್ನೆಲ್ಲರೂ ಕೊಟ್ಟಿದ್ದಾರೆ ಇಲ್ಲಿ ಅವನು ಏನ್ ಹೇಳಿದಾನೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಹೇಳಿದಾನೆ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳ್ತಾನೆ ಈಗ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು 20,000 ಶೇರ್ಸ್ ಅನ್ನ ಏನ್ ಮಾಡಿದ್ದಾರೆ ಇಶ್ಯೂ ಮಾಡಿದ್ದಾರೆ ಎಷ್ಟು ರೂಪಾಯಿ ಪ್ರಕಾರ 10 ರೂಪಾಯಿ ಪ್ರಕಾರ 2 ರೂಪಾಯಿ ಪ್ರೀಮಿಯಂ ಅಲ್ಲಿಗೆ ಒಟ್ಟು 12 ರೂಪಾಯಿ ಬರುತ್ತೆ ಕರೆಕ್ಟ್ 12 ರೂಪಾಯಿನಲ್ಲಿ ಫೇಸ್ ವ್ಯಾಲ್ಯೂ 2 ರೂಪಾಯಿ ಪ್ರೀಮಿಯಂ 2 ರೂಪಾಯಿ ಸಾರಿ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರೀಮಿಯಂ 2 ರೂಪಾಯಿ ಅದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಎಷ್ಟು ರೂಪಾಯಿ ಬರ್ತಾ ಇದೆ ಅಂತ 2 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬರ್ತಾ ಇದೆ ಅಂತ 5 ರೂಪಾಯಿ ಈ 5 ರೂಪಾಯಿನಲ್ಲಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟ 3 ರೂಪಾಯಿ 2 ರೂಪಾಯಿ ಪ್ರೀಮಿಯಂ ಓಕೆನಾ ಫಸ್ಟ್ ಪ್ರೀಮಿಯಂ ಬರ್ಕೊಳ್ಳಿ ಓಕೆನಾ ಮಿಕ್ಕಿದ್ದು ಅಲಾಟ್ಮೆಂಟ್ ಅಲ್ಲಿ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ರೂಪಾಯಿ ಅಂತ 3 ರೂಪಾಯಿ ಕರೆಕ್ಟ್ ಈಗ ನಾವು ಲೆಕ್ಕ ಹಾಕಬೇಕಾದ್ರೆ 2 5 ಎಷ್ಟಪ್ಪ 7 7 3 ಎಷ್ಟು 10 ಇನ್ನು 2 ರೂಪಾಯಿ ಏನಾಗಿರುತ್ತೆ ಫೈನಲ್ ಕಾಲ್ ಅಲ್ಲಿ ಆಗಿರುತ್ತೆ ಕರೆಕ್ಟ್ 2 ರೂಪಾಯಿ ಏನಾಗಿರುತ್ತೆ ಫೈನಲ್ ಕಾಲ್ ಅಲ್ಲಿ ಆಗಿರುತ್ತೆ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಶೇರ್ ಅಲ್ಲ ಬ್ಯಾಂಕ್ ಅಲ್ವಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 20,000 ಇಂಟು 2 ರುಪೀಸ್ ಕರೆಕ್ಟ್ ಏನಪ್ಪ ಟೋಟಲ್ ಎಷ್ಟಾಯ್ತು 40,000 ಆಯ್ತು ಕರೆಕ್ಟ್ ಬೀಂಗ್ ಏನಂತ ಬರೀತೀರಾ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ರಿಸೀವ್ ಮಾಡಿದ್ರೆ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಗೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟ್ ಅಲ್ಲಿಗೆ ಒಟ್ಟು 40,000 ಕರೆಕ್ಟ್ ಏನಪ್ಪ ಬೀಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಈಗ ಎರಡನೇದಕ್ಕೆ ಅಲಾಟ್ಮೆಂಟ್ ಅಲ್ಲಿ ನಮ್ಗೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ನೋಡಿ ಒಟ್ಟು 20,000 ಶೇರ್ಸ್ 5 ರೂಪಾಯಿ ಪ್ರಕಾರ 1,00,000 ರೂಪಾಯಿ ಬರಬೇಕು ಕರೆಕ್ಟ್ ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟಪ್ಪ ಅಂದ್ರೆ 20,000 ಇಂಟು 3 ರೂಪಾಯಿ ಮಾತ್ರ ಕರೆಕ್ಟ 60,000 ಇನ್ನ ಪ್ರೀಮಿಯಂ ಎಷ್ಟಿದೆ 2 ರುಪೀಸ್ ಇದೆ ಹಾಗಾದ್ರೆ 20,000 ಇಂಟು 2 ರುಪೀಸ್ ಎಷ್ಟಾಯ್ತು 40,000 ಆಯ್ತು ಅಲ್ಲಿಗೆ ಏನಂತ ಬರಿತೀವಿ ನರೇಶನ್ ಬೇಂಗ್ ಶೇರ್ ಅಲಾಟ್ಮೆಂಟ್ ಮನಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಜ್ಯೂ ಅಂತ ತೋರಿಸ್ಕೊಳ್ತೀವಿ ನಾಲ್ಕನೇದು ದುಡ್ಡು ಬಂದಿದೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಸೇಮ್ 1,00,000 1,00,000 ಬಂದಿದೆ ಬೀಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ಅಂತ ತೋರಿಸ್ಕೊಳ್ತೀವಿ ಕರೆಕ್ಟ್ ಈಗ ಫಸ್ಟ್ ಸ್ಟೇಜ್ ಆಯ್ತು ಸೆಕೆಂಡ್ ಸ್ಟೇಜ್ ಆಯ್ತು ಈಗ ಥರ್ಡ್ ಸ್ಟೇಜ್ ಅಲ್ಲಿ 20,000 ಅಲ್ಲಿ 100 ಜನ ಕೊಟ್ಟಿಲ್ಲ
ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಲ್ಲಿ 50 ಜನ ಕೊಟ್ಟಿಲ್ಲ ಅದನ್ನು ಫಸ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ ಸೋ ದಟ್ ನಿಮಗೆ ಈಸಿ ಆಗುತ್ತೆ ಫಸ್ಟ್ ಡ್ಯೂ ಇದೆ ಅಂತ ತೋರಿಸ್ಕೊಳ್ಬೇಕು ಕರೆಕ್ಟಾ ಡ್ಯೂ ಇದೆ ಅಂತ ತೋರಿಸ್ಕೊಳ್ಬೇಕಾದ್ರೆ ಐದನೇ ಜನರಲ್ಲಿ ಇರಲಿ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟೋಟಲ್ ನನಗೆ 20,000 ಶೇರ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಕರೆಕ್ಟಾ 60,000 ಶೇರ್ಸ್ ಶೇರ್ ಕ್ಯಾಪಿಟಲ್ ಅಲಾಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಅದಕ್ಕೆ ನಾವೇನ್ ಮಾಡಿದ್ವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಹೌದಾ ಇದಕ್ಕೆ ಏನಂತ ಹೇಳ್ತೀವಿ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ಜಿಯು ಅಥವಾ ಟ್ರಾನ್ಸ್ಫರ್ ಅಂತ ಅನ್ಕೊಂಡಿದ್ವಿ ಆದ್ರೆ ಎಷ್ಟು ಜನ ಕೊಟ್ಟಿದ್ದಾರೆ ಅಂದ್ರೆ ನೋಡಿ 19,000 ಅಲ್ಲಿ 100 ಪೀಪಲ್ ಕೊಟ್ಟಿಲ್ಲ ಹಾಗಾದ್ರೆ ಈ ನೆಕ್ಸ್ಟ್ ಕೊಟ್ಟಿರ್ತಾರೆ 19,900 ಕೊಟ್ಟಿರ್ತಾರೆ ಕರೆಕ್ಟಾ 900 ಅಂತ ಹೇಳಿದ್ರೆ 19,900 ಇಂಟು 3 ರುಪೀಸ್ ಕರೆಕ್ಟಾ ಎಷ್ಟು ಬರುತ್ತೆ 3 ರುಪೀಸ್ ಅಂದ್ರೆ 300 ಹೋದ್ರೆ ಓಕೆನಾ 60,000 ಅಂದ್ರೆ 300 ಹೋದ್ರೆ 59,700 ರುಪೀಸ್ ಕರೆಕ್ಟ್ ಏನಪ್ಪ ಟು ಸಾರಿ ಬ್ಯಾಂಕ್ ಅಕೌಂಟ್ ಬಿಟ್ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್ ಇನ್ನೆಷ್ಟು ಬರುತ್ತೆ 300 ನೋಡಿ 100 ಶೇರ್ಸ್ ಎಷ್ಟು ರೂಪಾಯಿ ಪ್ರಕಾರ 3 ರೂಪಾಯಿ ಪ್ರಕಾರ ಕೊಟ್ಟಿಲ್ಲ ಕರೆಕ್ಟಾ ಅಲ್ಲಿಗೆ 300 ಆಯ್ತು ಈಗ 60,000 ಸರಿ ಆಯ್ತಲ್ವಾ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟೋಟಲ್ ಎಷ್ಟು 60,000 ರುಪೀಸ್ ನರೇಷನ್ ಏನಂತ ಬರೀತೀವಿ ಬೀನ್ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 100 ಶೇರ್ಸ್ ಓಕೆ ಲಾಸ್ಟ್ ಬಟ್ ಒನ್ ಏನು ಫೈನಲ್ ಕಾಲ್ ಮನಿ 2 ರುಪೀಸ್ ಬರಬೇಕು ಕರೆಕ್ಟಾ ಬರ್ಕೋಣ ಏನಂತ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ 20,000 ಇಂಟು 2 ರುಪೀಸ್ 40,000 ಕರೆಕ್ಟಾ ಇಷ್ಟು ಡ್ಯೂ ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಡ್ಯೂ ಇದೆ ಕರೆಕ್ಟಾ ಇದನ್ನ ಏನಂತ ಬರೀತೀವಿ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಮನಿ ಡ್ಯೂ ಆದ್ರೆ ಎಷ್ಟು ಬಂದಿದೆ ಈಕ್ವಿಟಿ ಶೇರ್ ಸಾರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು ಬರ್ತಾ ಇದೆ 19,950 ಇಂಟು 2 ರುಪೀಸ್ ಅಲ್ಲಿಗೆ 50 × 2 ಅಂದ್ರೆ 100 ರುಪೀಸ್ ಆಯ್ತು 40,000 ಅಲ್ಲಿ 100 ರುಪೀಸ್ ಬಂದಿಲ್ಲ ಅಂದ್ರೆ ಇನ್ನ 39,900 ರುಪೀಸ್ ಬಂದಿದೆ ಅಂತ ಅರ್ಥ ಕರೆಕ್ಟಾ ಉಳಿದಿರೋದು ಏನಾಗಿದೆ ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ ಕರೆಕ್ಟಾ 100 ರುಪೀಸ್ 50 × 2 ರುಪೀಸ್ ಸೊ ಇನ್ ಮಿಕ್ಕಿದ ಏನಾಗುತ್ತಪ್ಪ 2 ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ 40,000 ಬೀಂಗ್ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 50 ಶೇರ್ಸ್ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ 15 ಮಾರ್ಕ್ಸ್ ಓಕೆನಾ ತಕ ಪಟ 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 ಅಂತ ಬರ್ಕೊಳ್ಳಿ